ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಅಶೋಕ್ ಕೇಣಿ ಅವರು ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪರಮೇಶ್ವರ್ ಅವರ ಸಮ್ಮುಖದಲ್ಲಿ ಅಶೋಕ್ ಕೇಣಿ ಅವರು ಪಕ್ಷ ಸೇರ್ಪಡೆಯಾಗಿರುವಂತದ್ದು, ಸಾಕಷ್ಟು ವಿರೋಧಗಳ ನಡುವೆ ಅಶೋಕ್ ಕೇಣಿ ಅವರು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಏನಂತಾರೆ, ಯಾವ ಕಾರಣಕ್ಕಾಗಿ ಪಕ್ಷಕ್ಕೆ ಸೇರ್ಪಡೆ ಆದ್ರು ಅಂತದ್ದು? ಸರ್ ಅಶೋಕ್ ಕೇಣಿ ಅವರೇ, ತಾವಿವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದೀರಿ, ತಮ್ಮ ಪಕ್ಷ ಸೇರ್ಪಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವಿರೋಧ ಕೂಡ ಇದೆ, ತಾವೇನಂತೀರಿ? ನಾವು ನಮ್ಮ ಪಕ್ಷ ಕಾಂಗ್ರೆಸ್ಗೆ ಯಾವಾಗ ವಿರೋಧ ಮಾಡಿಲ್ಲ. ನಮ್ಮ ಪಕ್ಷಕ್ಕೆ ನಾವೇನು ರಿಕ್ವೆಸ್ಟ್ ಮಾಡಿದ್ರೆ ಡೆವಲಪ್ಮೆಂಟ್, ವಿ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಡೆವಲಪ್ಮೆಂಟ್. ಈಗ ಕಾಂಗ್ರೆಸ್ ಪಕ್ಷ ನಮಗೆ ಸಿ ಎಮ್ ದೋ ಐ ವಾಸ್ ಇನ್ ದ ಡಿಫ್ರೆಂಟ್ ಪಾರ್ಟಿ, ನಮಗೆ 2000 ಕೋಟಿಗಿಂತ ಜಾಸ್ತಿ ಫಂಡಿಂಗ್ ಬಂದಿದೆ. ಮತ್ತು ತಾವು ಈಗ ಬಂದು ನೋಡಿದ್ರು, ಮೈನ್ ಇಸ್ ಒನ್ ಆಫ್ ಮೋಸ್ಟ್ ಡೆವಲಪ್ಡ್ ಕಾನ್ಸ್ಟಿಟ್ಯೂನ್ಸಿ ಇನ್ ದ ಸ್ಟೇಟ್. ನಮಗೆಲ್ಲ 24 hour power ಇದೆ, ಎಲ್ಲ ಊರಿಗೆ ಮನೆಗೆ ನೀರಿದೆ, ರೋಡ್ಸ್ ಇದೆ, ಮತ್ತು ಎಲ್ಲ ಇಂಪಾರ್ಟೆಂಟ್ ವೈಫೈ ಕನೆಕ್ಟಿವಿಟಿ ಇದೆ. ಯಾವ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಪೂರಾ ಕಂಟ್ರಿನಲ್ಲಿಲ್ಲ, ಅದು ಎಲ್ಲ ಮಾಡಿದ್ದಾರೆ. ಸ್ಟೆಬಿಲಿಟಿ ಕೊಟ್ಟಿದ್ದಾರೆ ನಮಗೆ, ಸ್ಟೆಬಿಲಿಟಿದು ಡೆವಲಪ್ಮೆಂಟ್ ಬಂದಿದೆ. ಅದಕ್ಕೆ ಐ ಆಮ್ ಹೋಪಿಂಗ್ ದಟ್ ಅನದರ್ 5 years ವಿಲ್ ಹ್ಯಾವ್ ಸ್ಟೆಬಿಲಿಟಿ ವಿತ್ ಸಿದ್ದರಾಮಯ್ಯ. ತಾವು ತಮ್ಮದೇ ಪಕ್ಷವನ್ನು ಕಟ್ಟಿಕೊಂಡು ಚುನಾವಣೆ ಹೋದಂಥವ್ರು, ಈಗ ಯಾಕೆ ಭಯ ಆಯ್ತಾ ಸೋಲ್ತೀನಿ ಅಂತ, ಅದಕ್ಕೆ ಕಾಂಗ್ರೆಸ್ ಸೇರ್ತಾ ಇದ್ದೀರಾ? ಈ ನಿಮ್ಗೆ ಯಾರು ಇಂಥ ವಿಚಾರ ಕೊಡ್ತಾರ ನಂಗೆ ಗೊತ್ತಿಲ್ಲ. ನಮ್ಮ ಮಾಲಿಕ್ನೂ ಗೆದ್ದಿತ್ತೀನಿ, ಏನ್ರಿ ಇದು ಸುಮ್ಮನೆ ಏನಾದ್ರು ಕೇಳ್ತೀರಿ ಕ್ವಶನ್? ಏನಾದ್ರು ಕೇಳ್ತಿಲ್ಲ, ಸ್ಪಷ್ಟವಾಗಿದೆ ನನ್ನ ಪ್ರಶ್ನೆ. ನಿಮ್ಮದೇ ಆದ ಪಕ್ಷವನ್ನು ಕಟ್ಕೊಂಡಿದ್ರಿ ನೀವು, ಈಗ ಯಾಕೆ ತಮ್ಮ ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೊರಟ್ರಿ? ನಿಮಗೆ ನಿಮ್ಮ ಪಕ್ಷದ ಮೇಲೆ ನಂಬಿಕೆ ಇರಲಿಲ್ವೋ ಅಥವಾ ಗೆಲ್ಲುವ ಧೈರ್ಯ ಇರಲಿಲ್ವೋ ನನ್ನ ಪ್ರಶ್ನೆ? ನೋಡ್ರಿ, ದ ನಾಟ್ ದ ಕ್ವಶನ್ ಧೈರ್ಯ. ವಿ ವಾಂಟ್ ಟು ಸ್ಟೆಬಿಲೈಸ್ ಸಿದ್ದರಾಮಯ್ಯ ಗೌರ್ಮೆಂಟ್, ವಿ ವಾಂಟ್ ಹಿಮ್ ಟು ಬಿ ದೇ ಫಾರ್ ಅನದರ್ 5 years. ನಮ್ಮ ನಿಮ್ಮ ಸ್ವಲ್ಪ ಸ್ಟ್ರೆಂತ್ ಇಂದ ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಸೀಟ್ ಬರ್ಬೋದು, ಅದು ನಾವರ ಗೆದ್ದಿತ್ತೇವೆ, ಇಂಡಿಪೆಂಡೆನ್ಸ್ ಗೆದ್ದಿತ್ತೇವೆ, ಯಾವ ಪಾರ್ಟಿನ ಗೆದ್ದಿತ್ತೇವೆ. ಕ್ವಶನ್ ಆಫ್ ಮೀ ವಿನ್ನಿಂಗ್ ಇಸ್ ನಾಟ್ ನಾಟ್ ಇನ್ ಡೌಟ್, ಬಟ್ ಐ ವಾಂಟ್ ಟು ಸ್ಟ್ರೆಂತನ್ ದ ಹ್ಯಾಂಡ್ಸ್ ಆಫ್ ರಾಹುಲ್ ಗಾಂಧಿ ಆ್ಯಂಡ್ ಸಿದ್ದರಾಮಯ್ಯ ಆ್ಯಂಡ್ ಮೇಕ್ ಶೋರ್ ದ ಕಾಂಗ್ರೆಸ್ ಕಮ್ಸ್ ಬ್ಯಾಕ್ ಟು ಪವರ್ ಇನ್ ಕರ್ನಾಟಕ. ಸರ್, ನೈಸ್ ಅಕ್ರಮದ ಬಗ್ಗೆ ತಾವೇನಂತೀರಿ? ಅಕ್ರಮದ ಬಗ್ಗೆ ನಿಮಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 3-bench ಜಡ್ಜ್ ಜಜ್ಮೆಂಟ್ ಕೊಡ್ತೀನಿ, ಅವರಂತಾರೆ ನಥಿಂಗ್ ರಾಂಗ್ ವಿತ್ ದ ನೈಸ್ ಪ್ರಾಜೆಕ್ಟ್, ಇಟ್ಸ್ ವೆಲ್ ಆರ್ಗನೈಸ್ಡ್ ಅಂಡ್ ಲೀಗಲಿ, ಅದು ಕೊಡ್ತೀನಿ ನಾವು ಓದಿ ತಮ್ಮ ರಂಗಾಗ್ನು ಹೇಳಿ ಓದ್ಲಾಕೆ ಆಮೇಲೆ ಮಾತಾಡಿ. ಇದು ಶಾಸಕರಾಗಿರ್ತಕ್ಕಂತ ಅಶೋಕ್ ಕೇಣಿ ಅವರು ಹೇಳ್ತಕ್ಕಂಥ ಮಾತು. ತಾವು ಪಕ್ಷ ಸೇರಿದ್ರು, ಇಂಡಿಪೆಂಡೆಂಟ್ ಆಗಿ ಕೂಡ ಗೆಲ್ಲುವಂತ ಒಂದು ಭರವಸೆ ನನಗಿತ್ತು, ಆದರೂ ಕೂಡ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಬೇಕು, ಕಾಂಗ್ರೆಸ್ನ ಬಲಪಡಿಸುವ ಕಾರಣಕ್ಕೆ ಪಕ್ಷ ಸೇರಿದೆ ಎನ್ನುವಂಥದ್ದು ಅಶೋಕ್ ಕೇಣಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮುನಿರಾಜ್ ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.